ಯಾವ ವ್ಯಕ್ತಿ ದುಃಖದಲ್ಲಿಯೂ ಸಂತೋಷವಾಗಿರುವುದನ್ನು ಕಂಡುಕೊಂಡಿದ್ದಾನೋ ಅವನು ಜೀವನದಲ್ಲಿ ಸಫಲನಾಗಿದ್ದಾನೆ ಎಂದರ್ಥ. ಜೀವನದಲ್ಲಿ ನಗುವುದನ್ನು ಕಲಿಯಿರಿ, ಯಾಕೆ ಎಂದರೆ ಅಳುವುದನ್ನು ಈ ಸಮಾಜವೇ ಕಲಿಸಿಕೊಡುತ್ತೆ. ಕೊನೆಯಲ್ಲಿ ನಾವು ಯಾರನ್ನು ತುಂಬ ಹಚ್ಚಿಕೊಂಡಿರುತ್ತೇವೆ ಅವರೇ ಕೈಕೊಟ್ಟು ಹೋಗಿಬಿಡುತ್ತಾರೆ. ಯಾವಾಗ ಒಬ್ಬ ವ್ಯಕ್ತಿಯನ್ನು ಅತಿಯಾಗಿ ಹಚ್ಚಿಕೊಂಡು ರೂಢಿ ಮಾಡಿಕೊಳ್ಳುತ್ತೀರೋ ಆ ವ್ಯಕ್ತಿ ಯಾವಾಗ ಬೇಕಾದರೂ ನಿಮ್ಮನ್ನು ಒಡೆದು ಬಿಡಬಹುದು. ಜೀವನದಲ್ಲಿ ಪ್ರೀತಿ ಎಷ್ಟು ಮಾಡಿ ಎಂದರೆ ನಿಮ್ಮ ಆತ್ಮಗೌರವದ ಅಪಹಾಸ್ಯವಾಗಬಾರದು ಅಷ್ಟೇ. ಪ್ರೀತಿ ತುಂಬ ಮುಖ್ಯ, ಒಪ್ಪಿಕೊಳ್ಳೋಣ, ಆದರೆ ಆತ್ಮಗೌರವಕ್ಕಿಂತ ಹೆಚ್ಚು ಅಲ್ಲವೇ ಅಲ್ಲ. ಸುಂದರವಾಗಿರುವುದೇನೂ ಅಷ್ಟು ಅವಶ್ಯಕವಲ್ಲ, ಆದರೆ ಯಾರಿಗಾದರೂ ನೀವು ಅವಶ್ಯವಾಗಿರುವುದು ಅದು ತುಂಬ ಸುಂದರವಾಗಿರುತ್ತೆ. ದೇಹದ ಮೇಲೆ ಗಾಯ ಮಾಡಿದರೆ ಒಂದು ವೇಳೆ ಸಹಿಸಿಕೊಳ್ಳುತ್ತೇವೆ, ಆದರೆ ಆತ್ಮಗೌರವದ ಮೇಲೆ ಒಂದು ಸಣ್ಣ ಗೆರೆ ಬಿದ್ದರೂ ಸಹಿಸಿಕೊಳ್ಳುವುದಿಲ್ಲ. ಜೀವನ ಮೋಹದಿಂದ ಶುರುವಾಗುತ್ತೆ, ಮೋಹದ ಭಂಗವಾದ ಮೇಲೆ ಮುಗಿದು ಬಿಡುತ್ತೆ. ಒಂದು ಮಾತು ಹೇಳಲ್ಲ, ನೀವು ಯಾರಿಗಾದರೂ ತುಂಬ ನೋವು ಮಾಡಿದ ನಂತರವೂ ಅವರು ಸುಮ್ಮನೆ ಇದ್ದಾರೆ ಎಂದರೆ ಅವರು ಅವರಿಗಿಂತ ನಿಮ್ಮನ್ನು ಹೆಚ್ಚು ಪ್ರೀತಿ ಮಾಡುತ್ತಾರೆ. ಒಬ್ಬರನ್ನು ನಿರ್ಲಕ್ಷಿಸುವುದರಲ್ಲಿ ತಮ್ಮನ್ನು ತಾವು ಬ್ಯುಸಿಯಾಗಿ ಇಟ್ಟುಕೊಳ್ಳುವುದರಲ್ಲಿ ತುಂಬ ವ್ಯತ್ಯಾಸವಿದೆ. ಯಾರಿಗೆ ಕನಸು ಕಾಣೋದು ಇಷ್ಟ ಅವರಿಗೆ ರಾತ್ರಿ ಚಿಕ್ಕದೆನಿಸುತ್ತೆ, ಯಾರಿಗೆ ಆ ಕನಸನ್ನು ನನಸು ಮಾಡಿಕೊಳ್ಳುವುದು ಇಷ್ಟವೋ ಅವರಿಗೆ ಹಗಲು ಚಿಕ್ಕದೆನಿಸುತ್ತದೆ. ಆತ್ಮಹತ್ಯೆಯನ್ನು ಸ್ವೀಕರಿಸುವ ಈ ಸಮಾಜ ತಮಗಿಷ್ಟವಾದ ತನ್ನ ಸಂತೋಷಕ್ಕಾಗಿ ಮಾಡಿಕೊಳ್ಳುವ ಮದುವೆಯನ್ನು ಸ್ವೀಕರಿಸುವುದಿಲ್ಲ. ಒಬ್ಬರ ರೂಢಿಯನ್ನು ನೋಡಬೇಕೆಂದರೆ ಅವರಿಗೆ ಗೌರವ ಕೊಟ್ಟು ನೋಡಿ, ಮತ್ತು ಒಬ್ಬರ ಸ್ವಭಾವವನ್ನು ನೋಡಬೇಕೆಂದರೆ ಅವರಿಗೆ ಸ್ವಾತಂತ್ರ್ಯವನ್ನು ಕೊಟ್ಟು ನೋಡಿ. ನಮ್ಮನ್ನು ದುರ್ಬಲ ಎಂದು ತಪ್ಪು ತಿಳಿದುಕೊಳ್ಳುವ ಯೋಚನೆ ಮಾಡಬೇಡಿ, ಯಾಕೆ ಎಂದರೆ ಪ್ರೀತಿ ಮತ್ತು ಯುದ್ಧ ಇವೆರಡನ್ನು ಸಮಯ ಬಂದಾಗ ಹೇಗೆ ಬಳಸಬೇಕು ಎಂಬುದು ನಮಗೆ ಗೊತ್ತು. ಮುಖವು ಸ್ವಚ್ಛ ಆದರೆ ಹೃದಯದ ತುಂಬ ಕಪ್ಪು ಕಲೆ ಮುಖದ ಮೇಲೆ ನೀವು, ಆದರೆ ಹೃದಯದಲ್ಲಿ ನಾವು ಇದೇ ಜಗತ್ತಿನಲ್ಲಿ ನಿಜವಾದ ಮಾತು ಕಹಿಯಾದ ಸತ್ಯವಾಗಿದೆ. ಸಮಯ ಇರುವಾಗಲೇ ನಿಮ್ಮನ್ನು ನೀವು ಬದಲಾಯಿಸಿಕೊಳ್ಳಿ, ಯಾಕೆ ಎಂದರೆ ಸಮಯ ಬದಲಾದರೆ ತುಂಬ ತೊಂದರೆ ಆಗಬಹುದು. ಯಾರ ಹತ್ತಿರ ಹಣ ಮತ್ತು ಅಧಿಕಾರ ಇದೆ ಈಗಿನ ಕಾಲದಲ್ಲಿ ಅವರು ದೇವರು. ಬೇರೆಯವರ ಅರಮನೆಯಲ್ಲಿ ಗುಲಾಮರಾಗಿರುವುದಕ್ಕಿಂತ ಸ್ವಂತ ಗುಡಿಸಿಲಿನಲ್ಲಿ ರಾಜಭಾರ ಮಾಡುವುದು ಎಷ್ಟೋ ಮೇಲು. ಪ್ರಶಂಸೆಗೆ ಕರಗಿ ಹೋಗಬೇಡಿ, ಕೋಪದಲ್ಲಿ ಬೆಂಕಿಯಾಗಬೇಡಿ, ನಿಮ್ಮ ಬಗ್ಗೆ ಮಾತನಾಡಿಕೊಂಡರೆ ಕುದಿಯಬೇಡಿ ಮತ್ತು ಬೇರೆಯವರ ಸಿಹಿ ಮಾತುಗಳಿಗೆ ಜಾರಿ ಬೀಳಬೇಡಿ. ಗೌರವ ಸಿಗದ ಸ್ಥಳದಲ್ಲಿ ಬದುಕುವುದಕ್ಕಿಂತ ಏಕಾಂಗಿಯಾಗಿ ಬದುಕುವುದು ಎಷ್ಟೇ ಒಳ್ಳೆಯದು. ಯಾರು ಹೇಳ್ತಾರೆ ನಾವು ಯಾರಿಗೂ ಇಷ್ಟವಿಲ್ಲ ಅಂತ, ಕಷ್ಟಗಳಿಗೆ ಕೇಳಿ ನೋಡಿ ಅವುಗಳು ನಮ್ಮನ್ನು ಎಷ್ಟು ಇಷ್ಟಪಡುತ್ತವೆ ಅಂತ. ಇದೇ ರೀತಿ ಮತ್ತಷ್ಟು ಮಾಹಿತಿಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನೀವಿನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಬೆಲ್ ಐಕನ್ನ ಪ್ರೆಸ್ ಮಾಡಿ, ಹಾಗೂ ಶೇರ್ ಮಾಡೋದನ್ನು ಮರಿಬೇಡಿ. ಕಮೆಂಟ್ ಕೂಡ ಮಾಡಿ, ಲೈಕ್ ಕೂಡ ಮಾಡಿ. ನಮಸ್ಕಾರ.